ಸರ್ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಐತೆ ಇಲ್ಲಿಂದ? ನಾಲ್ಕು ಕಿಲೋಮೀಟರ್. ಎಂತ ಕೆಲಸ ಆಗ್ಬಿಟ್ಟಿದೆ ಸರ್, ಒಂದು ಅನ್ಯಾಯವಾದ ಕೆಲಸ ಆಗ್ಬಿಟ್ಟಿದೆ. ಲಲ್ಲು ಪ್ರಸಾದ್ ಅದು ಯಾದವ್ ಇಲ್ವಾ? ಸೆಂಟ್ರಲ್ ಮಿನಿಸ್ಟರ್ ಬಿಹಾರ್. ಓ ಬಿಹಾರ್. ಅವರು ಅಳಿಯನ್ನ ಕರ್ಕೊಂಬ ಅಂತ ನನ್ ಕೇಳಿದ್ರು ಸರ್. ನಾನು ಯಾರ ಜೊತೆ ಮಾತಾಡ್ಕೊಂಡು ಅನ್ಯಾಯ ಮಾಡ್ಕೊಬಿಟ್ಟಿದ್ದೀನಿ, ನನ್ನ ಕೆಲಸ ಹೋಗ್ಬಿಡೋಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಸರ್. ಈಗ ನಮ್ಮ ರೈತರು ಬರ್ತಾರೆ, ಒಬ್ರು ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಸಹೋದ್ಯೋಗಿ. ಅವ್ರು ಬಂದು ನೋಡ್ಕೊಂಡು ನಮ್ಮ ಸಾಹೇಬ್ರಿಗೆ ರಿಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿನ್ನೆ ಲಲ್ಲು ಪ್ರಸಾದ್ ಅಳಿಯ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. ಹಿಂಗಿದ್ದೀನಿ ದಯವಿಟ್ಟು ಸರ್, ಅವ್ರಿಗೇನು ಗೊತ್ತಾಗಲ್ಲ ಸರ್, ಅವ್ರು ನೋಡೇ ಇಲ್ಲ. ಹಂಗೆ ಹೇಳ್ಬಿಡ್ತೀನಿ, ನೀವು ಒಂದು ಕೆಲಸ ಮಾಡಿ ಹೂ ಅನ್ಕೊಬಿಡಿ ಆಯ್ತಾ? ಸುಮ್ಮನೆ ಇವಾಗ ಅವ್ರು ಯಾರ ಬಂದ್ರೆ ಈ ಟೋಪಿ ಹಾಕೊಡಿರಿ ಯಾವ್ದಕ್ಕೂ, ಅವರು ಲಲ್ಲು ಪ್ರಸಾದ್ ಅಳಿಯ ಟೋಪಿ ಹಾಕಿ. ಅದಕ್ಕೆ ಅವ್ರು ಬಂದಾಗ ಹ್ಞೂ ಸರ್ ನಾನೇ ಲಲ್ಲು ಪ್ರಸಾದ್, ಯಾವ ಹೋಟ್ಲು ಅಂತ ಕೇಳ್ತಾರೆ, ಯಾವ ಹೋಟ್ಲಲ್ಲಿ ಇರಿಸ್ಬೇಕು ಅಂತ. ಎರಡು ಹೋಟ್ಲ ಇರ್ತದೆ, ಯಾವ್ದಾರ ಒಂದು ಹೆಸರು ಹೇಳಿ, ನನಗೇನಾದ್ರು ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ದೆ ಅಂತ ಮಾಡ್ತೀನಿ ಬಿಡ್ರಿ. ಅದಕ್ಕೇನು ನಮ್ಮ ಪಿಂಕ್ಸ್ ಕೋಟ್ ಹೇಳ್ಬಿಡ ಯಾವುದೋ ಒಂದು ಹೇಳಿ ಸರ್. ತುಂಬ ಇವ್ ಸಾಯಬ್ರೆ ಬಂದ್ಬಿಟ್ರೆ ಹೋಗಿ ಅತ್ತಾಗ ಇರಿ ಇರಿ ಇರಿ, ಬಂದ ತಕ್ಷಣ ಸಲ್ಯೂಟ್ ಹೊಡ್ಬಿಡ. ಬೇಡ ಬೇಡ, ನೀವು ಮಿನಿಸ್ಟರ್ ಅಳಿಯ ಸರ್, ಗುಡ್ ಮಾರ್ನಿಂಗ್ ಸರ್. ಮಿನಿಸ್ಟರ್ ಇಲ್ಲಿ ಸರ್. ಓ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಜಾರ್ಜ್. ಹೌದಾ, ಲಲ್ಲು ಪ್ರಸಾದ್ ಅಳಿಯ ಅವರ? ತಮ್ಮ ಹೆಸರು? ಜಾರ್ಜ್. ಜಾರ್ಜ್ ಅಂತ. ವೆರಿ ಗುಡ್ ಸರ್. ನಿಮ್ಗೆ ಹೋಟೆಲ್ ಲಲಿತ್ ಮಾಲ್ ಆಗುತ್ತಾ ಇಲ್ಲ ಸರ್ಕ್ಯೂಟ್ ಹೌಸ್ ಆಗುತ್ತಾ ಸರ್? ನಿಮ್ಗೆ ಕಿಂಗ್ಸ್ ಕೋರ್ಟ್ ಸರ್. ಕಿಂಗ್ಸ್ ಕೋರ್ಟ್ ಆಗುತ್ತಾ? ಕಿಂಗ್ಸ್ ಕೋರ್ಟ್ ಓಕೆ. ಆಮೇಲೆ ಸರ್ ಇದು ನಾನ್ ವೆಜ್ ವೆಜ್? ಯಾಕೆಂದ್ರೆ ಎಲ್ಲ ಅರೇಂಜ್ ಮಾಡ್ಬೇಕಲ್ಲ ನಾವು. ಪ್ಯೂರ್ ವೆಜಿಟೇರಿಯನ್? ಫೈನ್ ಸರ್. ಸರ್ ಆಮೇಲೆ ನಿಮ್ಮ ಮಾವರ್ಗಳಿ ನಂದು ಸ್ವಲ್ಪ ಪ್ರಮೋಷನ್, ನಾನು ಬೆಂಗಳೂರಿಗೆ ಹೋಗ್ಬೇಕು ಸರ್, ತುಂಬ ಇದಾಗ್ಬಿಟ್ಟಿದೆ. ಏನ್ ಇಬ್ರು ಸರ್ ಆಟ ಆಡ್ತಾ ಇದ್ರಲ್ಲಿ ನೀವು? ಅಲ್ಲಿ ನನಗೆ ಇದರಿಂದ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂದಿದೆ, ಅಲ್ಲಿ ಸಾಹೇಬ್ರು ಇವರು ಲಲ್ಲು ಪ್ರಸಾದ್ ಅಳಿಯನ್ ಕರ್ಕೊಂಡ್ ಬಂದಿಲ್ಲ ಅಂತ ಆಟ ಆಡ್ತಿದ್ರ. ಹೋಗಿ ನಾ ಕರ್ಕೊಂಡ್ ಬಂದಿದ್ದೀನಿ. ಇವ್ರಂಗ ಇವ್ರಾರು ಇವರು ಸರ್, ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್, ನಿಂತ್ಕೊಳ್ಳಿ ಸರ್. ಅರೆಸ್ಟ್ ಮಾಡಿ. ಈಗ ಏನ್ ಮಾಡಿದಿಲ್ಲ ಅಂದ್ರೆ ನನ್ ಕೆಲಸ ಹೋಗುತ್ತೆ, ನಾನು ನಿಮ್ನ ಅರೆಸ್ಟ್ ಮಾಡ್ಲೇಬೇಕು. ನನ್ ಇದ್ ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನೀವು ಹೇಳ್ತಾರೆ ಸಮಿ ಏನಾರು ಇದ್ರೆ ನನ್ಗೆ ಇದ್ ಮಾಡ್ತಾ ಇದೀಯಾ? ನಾನೇ ಸಸ್ಪೆಂಡ್ ಆಯ್ತೀನಿ, ನಿಮ್ಗೆ ಏನ್ ಸರ್ ಬಂದ ಹೇಳಿ? ನಾನು ಸರ್ಕ್ಯೂಟ್ ಹೌಸ್ ಬೇಕಾದ್ರೆ ಕಿಂಗ್ಸ್ ಕೋರ್ಟ್ ಬೇಕು ಅಂತ ಹೇಳ್ತಿರಲ್ರಿ ನೀವು ನನ್ಗೇನೆ ಒಬ್ಬ ಕಿಂಗ್ಸ್ ಕೋರ್ಟ್ ಲಲಿತಮ್ಮ ಸಾಧಾರಣ ಹೋಗೋದು ಸರ್. ಒಂದ್ ಎರಡ್ ಮೂರ್ ದಿನ ಜೈಲ್ಗೆ ಹಾಕ್ತಾರ, ಅದ್ ಯಾವ ಮಹಾನಿಷ ಹೋಗ್ಬಿಟ್ಟು ಸರ್? ಹೋಯ್ತೀನಿ ಸಮಯ ಜೈಲ್ಗೆ ಆದ್ರೂ ನೀವು ನೀವು ಹೇಳಿದ್ ನಿಮ್ಗೆ ಹೇಳ್ತೀನಿ, ಫಸ್ಟ್ ನಿಮ್ದು ನಂಬರ್ ಕೊಡಿ ನೋಡಿ. ನಾನ್ ತೋರ್ಸಲ್ಲ, ಹೆಸರೇ ತೋರ್ಸಲ್ಲ. ನಾನ್ ಬದುಕಿರೋವರೆಗೂ ನಮ್ಮ ಅಂಕಲ್ನ ಮುಟ್ಟಕ್ ಆಗಲ್ಲ. ನನ್ನ ಹೆಸರು ತೋರ್ಸಿದ್ರೆ ತಾನೇ ನೀವು ಸಸ್ಪೆಂಡ್ ಮಾಡ್ಸೋದು? ಏನ್ ಮಾಡ್ತೀರಾ? ಏನು ಗ್ಯಾರಂಟಿ ಸಸ್ಪೆಂಡ್ ಕಣ, ನಿಮ್ನ ಅರೆಸ್ಟ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಮಾಡಿರೋದು ಮಾತಾಡ್ತಾ ಇದ್ರು ನೀನಾಕ ಸರ್? ಕಾನ್ಸೆಪ್ಟ್ ನನ್ನೇ ಸರ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ. ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ನಮ್ಮೊಂದಿಗೆ ಮುತ್ತಣ್ಣ ಅವರು ಇದ್ದಾರೆ. ಮುತ್ತಣ್ಣ ಅವರು ಡಿ ಶಿವಪ್ಪ ಅವರಿಗೆ ಕಿರುಕಾಣಿಕೆಗಳನ್ನ ಕೊಡ್ತಾರೆ. ಹಬೀಬ್ ಇಂಡಸ್ಟ್ರೀಸ್ ರವರ ಜೀವ ಕುಕಿಂಗ್ ಆಯಿಲ್ ರವರಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನು ಇವರು ಕೊಡಬೇಕು. ನವರಸ ನಾಯಕ ಜಗ್ಗೇಶ್ ಹಾಗೂ ಎಸ್ ನಾರಾಯಣ್ ರವರ ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸವಿ ಹೋಮಿಯೋಪತಿಕ್ ರವರ ಸವಿ ಗ್ಲಿಸರಿನ್ ಸೋಪ್ಸ್ ರವರಿಂದ ಈ ಕಿರುಕಾಣಿಕೆ. ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಮೈಸೂರು ಇವರ ವತಿಯಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನು ಇವ್ರು ಕೊಡ್ಬೇಕು. ಲಲ್ಲು ಪ್ರಸಾದ್ ಅವರು ಅಳಿಯ ಅಂತ ಹೇಳಿ ಅಂದ್ರೆ ಯಾಕೆ ಸರ್ ಒಪ್ಕೊಂಬಿಟ್ರಲ್ಲ? ನೀವು ಕೈ ಮುಗಿದ್ದು ರೈಲ್ವೆ ಸ್ಟೇಷನ್ ಐತೆ, ಎಲ್ಲ ಐತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅವ್ರು ಬರಕ್ಕೆ ಹೋಗ್ಬಿಟ್ಟಿದೀನಿ ಅಂತ ಹೇಳಿದ್ರಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಬಂದಾಗ ಏನ್ ಅನಿಸ್ತು ಸರ್? ಇದೇನು ಈ ತರ ಆಗೋಯ್ತಲ್ಲ, ತೊಂದರೆ ಆಗೋಯ್ತಲ್ಲ,
ಈಗ ನಗ್ನಗ್ತಾ ಇರಿ, ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸ್ಬೇಕು. ತಾ ಹೇಳ ಹೇಳ, ನಾ ಮಾತಾಡಿ. ಅಯ್ಯೋ ಹೇಳಿ ಹೇಳಿ. ಸರ್ ಇಲ್ಲ ಇದ್ದಾರೆ ಸರ್, ಮಿನಿಸ್ಟರ್ ಪಿ ಎ ಮಗನ ಜೊತೆನೆ ಇದ್ದೀನಿ ಸರ್ ನಾನು. ಹಾ ಸರ್ ಇದ್ದಾರೆ ಸರ್. ಸರ್ ಸಾಹೇಬ್ರು ಅವ್ರ ಅಡಿಗೆ ನೋಡಿಲ್ಲ ಅಲ್ವಾ ಸರ್? ಸರ್ ನಾನು ಇಲ್ಲೇ ಇದ್ದೀನಿ, ಅವ್ರ ಜೊತೆನೆ ಇದ್ದೀನಿ. ಅಯ್ಯೋ ಯಾರನ್ನ ಪಿಕಪ್ ಮಾಡಕ್ ಹೇಳಿದ್ರು ಅಂತ ಏನ್ ಮಾಡೋದಪ್ಪ ಈಗ? ಸರ್ ಒಂದು ಹೆಲ್ಪ್ ಮಾಡ್ತೀರಾ? ಮಿನಿಸ್ಟರ್ನ ಕರ್ಕಂಬ ಅಂತ ಹೇಳಿದ್ರು, ಮಿನಿಸ್ಟರ್ ಅಳಿಯನ್ನ. ಅಲ್ಲಲ್ಲಿ ಅವರು ಡೆಲ್ಲಿಯಿಂದ ಬರ್ತಾ ಇದ್ರು, ಅವ್ರನ್ನ ಕರ್ಕಂಬ ಅಂತ ಹೇಳಿದ್ರು. ನಾನು ಮರ್ತು ಬಿಟ್ಟು ಅಪ್ಪ, ಯಾವನು ಇದು ಸರಿಯಾಗಿ ಆಯ್ತದೆ, ನನ್ನ ಕೆಲಸ ಹೋಗೋದಂತೂ ಗ್ಯಾರಂಟಿ. ಇನ್ಸ್ಪೆಕ್ಟರ್ ಬಂದಾಗ ಅಲ್ಲಿ ಸರ್ ಇವರೇ ಮಿನಿಸ್ಟರ್ ಅಳಿಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಅವ್ರು ಹೊರಟಾಯ್ತಾರೆ. ಆಯ್ತಾ ಯಾರು ಸರ್? ನಾನೇ ಸರ್ ಇಲ್ಲ ಇವ್ರೇ, ನಾನು ಹೇಳೋದು ಇಲ್ಲ ಅಂದ್ರೆ ನೋಡಿ, ನಾನು ಏನೇನೋ ಬೇರೆ ಕೆಲಸಲ್ಲಿ ತಗೊಡ್ತೀನಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮಿನಿಸ್ಟರ್ ಸರ್, ಮಿನಿಸ್ಟರ್ ಕರ್ಕೊಂಡ್ ಬಂದ್ಯಾ? ಹಾ ಮಿನಿಸ್ಟರ್ ಅಳಿ ಕರ್ಕೊಂಡ್ ಬಂದೀನಿ ಸರ್. ಹೌದಾ? ಇಲ್ಲ ಇದ್ರೆ. ಹೌದಾ? ನಮಸ್ಕಾರ ನಮಸ್ಕಾರ. ಇದು ನಿಮ್ಗೆ ಯಾವ್ದು, ಸರ್ಕಿಟ್ ಹೌಸ್ ಆಗುತ್ತಾ ಲಲಿತ್ ಮಾಲ್? ಬುಕ್ ಮಾಡ್ಲ ನಾನು ನಿಮ್ಗೆ ಸರ್ಕಿಟ್ ಹೌಸ್ ಲಲಿತ್ ಮಾಲ್ ಎ ಸಿ ಯಾವ್ದಾರ ಆಗುತ್ತೆ, ನೀವು ಯಾವ್ದು ಹೇಳ್ತೀರಾ ಅದು? ಸರ್ ಸರ್ಕಿಟ್ ಹೌಸ್ ಸರ್, ಅವ್ರ ಅವಾಗ ನನ್ಗೆ ಹೇಳಿದಾರೆ ಸರ್ಕಿಟ್ ಹೌಸ್ ಆಗುತ್ತಾ. ಸರ್ ನಿಮ್ಮ ಲಲ್ಲು ಪ್ರಸಾದ್ ಅವ್ರ ಹೇಳಿ ನಂದೊಂದು ಟ್ರಾನ್ಸ್ಫರ್, ದಯವಿಟ್ಟು ಪ್ಲೀಸ್ ನಿಮ್ಮಿಂದ ಎಂದೇ ಆಗುತ್ತೆ ಅಲ್ಲಿ ಆಗುತ್ತಾ ಸ್ವಲ್ಪ ನೋಡಿ ಮಾಡ್ತೀನಿ ಅಂತ ಸರ್ ಅವರು. ಅಲ್ಲ ಕಣೆಯ, ಇಬ್ರು ಸೇರ್ಕೊಂಡ್ ಆಟ ಆಡ್ತಿದ್ರೆ ನಾನ್ ನೋಡ್ತಾ ಇದ್ದೆ. ನಾನು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಾಬ್ರು ಬರ್ಲಿ ಅಂತ ಈಗ ಬೈದ್ ನನ್ ಕಳ್ಸಿದ್ರೆ ನೀ ಇಲ್ಲಿ ನಿಂತಿದ್ಯಾ? ಇವ್ರು ಇಲ್ಲಿ ಕರ್ಕೊಂಡ್ ಬಂದಿರೋ ಯಾರು? ಸರ್ ಬನ್ನಿ ಸರ್. ಲಲ್ಲು ಪ್ರಸಾದ್ ಅವಳೆ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಆಟ ಆಡ್ತಿರಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ಲಲ್ಲು ಪ್ರಸಾದ್ ಬಾಂಧವ್ ಮುಂದಕ್ಕೆ ಏನ್ ಮಾಡ್ತಾ ಇದ್ರ ಸರ್? ಇವರು ಹೆಸರು ಹೇಳ್ಕೊಂಡು ಏನ್ ಮಾಡ್ತಾ ಇದ್ರ ಸರ್? ಇವರು ಸರ್ ನಿಮ್ಗೆ ಸಸ್ಪೆಂಡ್ ಕರೋ, ನಿಮ್ಗೆ ಅರೆಸ್ಟ್ ಕರೋ. ಅವ್ರಿಗೆ ಸಸ್ಪೆಂಡ್ ಮಾಡ್ಬಿಟ್ಟು ಇವ್ರಿಗೆ ಅರೆಸ್ಟ್ ಮಾಡ್ಬಿಟ್ಟು. ಆಯ್ತು ಸರ್, ಖಂಡಿತ ಮಾಡ್ತೀನಿ ಸರ್. ನಾನು ಯಾವ ಲಾಲ್ ಪ್ರಸಾದ್ ಯಾದವ್ ಹೇಳೋಣ ಸರ್? ನಾನು ನಾನು ಲಾಲ್ ಪ್ರಸಾದ್ ಯಾದವ್ ಅಳಿಯೋ ಅಂತ ಹೇಳಿದಿಲ್ಲ ಸರ್ ನಾನು. ನನ್ನ ಕೆಲಸ ಬಿಟ್ಟೋಗುತ್ತೆ. ಮತ್ತೆ ನೆಕ್ಸ್ಟ್ ಬಂದಾಗ ಹಂಗೆ ತಾನು ಮಾತಾಡಿದ್ದು ಹೂ ಅಂದ್ರಲ್ಲ ನಾ ಕೇಳಿದಾಗ ನೀವು ಯಾರು? ನೀವು? ನಾನು ಮಾತನ್ನೇ ಹೇಳಿಲ್ಲ ಸರ್, ನನ್ನ ಮಾತು ಹೇಳಿಲ್ಲ ಸರ್. ಲಲಿತ್ ಮಾಲ್ ಬೇಕೋ ಸರ್ಕಿಟ್ ಹೌಸ್ ಬೇಕೋ ಅದಕ್ಕೆ ಸರ್ಕಿಟ್ ಹೌಸ್ ಅಲ್ಲಿ ನೀವು? ನಾನು ಏನು ಹೇಳಿದ್ರೆ ಸರ್, ಯಾವ ಸರ್ಕ್ಯೂಟ್ ಗೊತ್ತಿಲ್ಲ, ಮೈಸೂರು ನಮ್ಮ ಹಳ್ಳಿ ಜನ ಸರ್ಕ್ಯೂಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್? ಅದ್ ಏನ್ ಹೇಳಿ ನೇರವಾಗಿ ಹೇಳಿ ಸರ್. ಅಂತ ಯಾಕೆ ಒಪ್ಕೊಂಡ್ರಿ ಅಂತ ನೀವು ವಾದಿಸ್ಕೋಬೇಕು ಅಂತ ನೀವ್ ಅಲ್ಲಿ ಅಂತ ಹೇಳಕ್ ಹೋಗಿದ್ರಿ ಅಂಕಲ್. ಅಂಕಲ್ ನೀವ್ ಯಾಕೆ ಅಲ್ಲಿ ಅಂತ ಒಪ್ಕೊಳಕ್ ಹೋಗಿದ್ರಿ? ಈಗ ಏನಂದ್ರೆ ಇವ್ರ ಪಿಕಪ್ ಮಾಡಕ್ ಸರ್ ಅವರು. ಈಗ ನೀವು ಲಲ್ಲು ಪ್ರಸಾದ್ ಅಲ್ಲಿ ಅಂತ ಹೆಂಗ್ ಒಪ್ಕೊಂಡ್ರಿ ನೀವು? ಸರ್ ಏನೋ ಬಿಡ್ಬೇಡಿ, ಒಂದ್ ನಿಮಿಷ ಕೇಳಿ ಹೇಳಿ ಸರ್. ಇಲ್ಲ ನಿಮ್ ಕಾನೂನು ಇದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಹೋಗಿ ನಡೀರಿ. ಕಾನೂನು ಗೊತ್ತಾಗ ಹೆಂಗ್ರಿ ಹೇಳಮ್ಮ? ಯಾಕ್ರಿ ಗಾಬರಿ ಪಡಿಸ್ತಾರಮ್ಮ? ನಾವು ಬಂದ ಅಡುಗೆ ಬಟ್ಟೆ ಮಾಡಕ್ಕೆ ಮದ್ವೆ ಏನೇನು ಸರ್? ನನ್ಗೆ ಗೊತ್ತಾಗೋಯ್ತು ಇವ್ರು ಸರ್, ಇವ್ರೇನು ಮಾಡಿಲ್ಲ ಸರ್. ಇವ್ರಲ್ವಾ? ಇವ್ರೇನು ಮಾಡಿಲ್ಲ. ಮತ್ತೆ ಲಲ್ಲು ಪ್ರಸಾದ್ ಅಳಿಯ ಇಲ್ಲಿ ಇಲ್ಲಿ ನಿಂತಿಲ್ವಾ? ಇಲ್ಲಿ ಗ್ಲಾಸ್ ಹಾಕೊಂಡು ಒಳ್ಳೆಯವರು ಅಂತ ನಮಗ್ ಚೆನ್ನಾಗಿ ಸರ್ ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ನಾಗಣ್ಣ ಅವರಿಗೆ ಹಬೀಬ್ ಇಂಡಸ್ಟ್ರೀಸ್ ರವರ ಜೀವ ಕುಕಿಂಗ್ ಆಯಿಲ್ ರವರಿಂದ ಈ ಕಿರುಕಾಣಿಕೆ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ನವರಸ ನಾಯಕ ಜಗ್ಗೇಶ್ ಹಾಗೂ ಎಸ್ ನಾರಾಯಣ್ ರವರ ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸವಿ ಹೋಮಿಯೋಪತಿಕ್ ರವರ ಸವಿ ಗ್ಲಿಸರಿನ್ ಸಾಪ್ಸ್ ರವರಿಂದ ಈ ಕಿರುಕಾಣಿಕೆ. ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಮೈಸೂರು ಇವರ ವತಿಯಿಂದ ಈ ಕಿರುಕಾಣಿಕೆ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಲಲ್ಲು ಪ್ರಸಾದ್ ಯಾದವ್ ಅವ್ರು ಅಳಿಯ ಬರ್ತಾ ಇದಾರೆ ಪಿಕಪ್ ಮಾಡಿದ್ರೆ ಅಂತ ವಾಕಿ ಟಾಕಿಲಿ ಹೇಳಿದ್ರು. ಅವಾಗ ನೀವೇ ಅಂತ ಹೇಳ್ಬಿಡಿ ಸರ್ ಅಂತ ನಾನು ಹೇಳಿದೆ. ಯಾಕೆ ಒಪ್ಪಿಕೊಳ್ಳಿಲ್ಲ ನೀವು? ಅದಕ್ಕೆ ಸುಮ್ ಸುಮ್ಮನೆ ಅವನ ಹೇಳಿ ನಾನು ಯಾಕಾಗ ನಮ್ಮ ಹುಡ್ಚರನ್ನ ಯಾವನೋ ಹೆಣ್ ಕೊಟ್ರೆ ಯಾವನು ಯಾವ ಲಾಲ್ ಪ್ರಸಾದ್ ಯಾಕ್ರಿ ಹೋಗ ನಾನು ಹೆಣ್ ಕೊಟ್ರೆ ಯಾವನೋ ಅವನಲ್ಲ ಯಾವನ ಏನೇ ಮಾಡ್ತಾರ ಈಗ ನಗ್ನಗ್ತಾ ಇರಿ, ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸ್ಬೇಕು.